ಹಲೋ ವೀಕ್ಷಕರೇ, ನಮ್ಮ ಆಯುರ್ ಸತ್ವ ಅರ್ಪಿಸುವಂತಹ ಭಾನುವಾರದ ವಿಶೇಷ ಆಯುರ್ಪಾಕ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಯಾವ ವಿಶೇಷತೆಯನ್ನು ತೋರಿಸ್ಕೊಡ್ತೀನಿ ಅಂತ ಅಂದ್ಕೊಂಡಿದ್ದೀರಾ? ಸೊ ಇವತ್ತು ನಮ್ಮ ಹೆಚ್ಚಿನ ಜನರಿಗೆ ಗೊತ್ತಿಲ್ಲದೆ ಇರುವಂತಹ ಹಲಸಿನ ಕಾಯಿಯಿಂದ ತಯಾರಿಸುವಂತಹ ವಿಶೇಷವಾದಂತಹ ಹುಳಿ ಅಥವಾ ಸಾಂಬಾರಿನ ಬಗ್ಗೆ ನಿಮಗೆ ಮಾಹಿತಿಯನ್ನು ತೋರಿಸ್ಕೊಡ್ತೇನೆ. ಮತ್ತು ಅದರಲ್ಲಿರುವಂತಹ ಆರೋಗ್ಯದ ಗುಣಗಳ ಬಗ್ಗೆ ಸಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಹಲಸಿನ ಹಣ್ಣು ಗೊತ್ತಿದೆ, ಬಟ್ ಹಲಸಿನ ಕಾಯಿ ಬಹಳಷ್ಟು ಜನಕ್ಕೆ ಪದಾರ್ಥ ಮಾಡಬಹುದು, ವಿಶೇಷ ರುಚಿಕರ ಖಾದ್ಯ ಮಾಡಬಹುದು ಅನ್ನೋದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಹಲಸಿನ ಕಾಯಿಯನ್ನು ನೋಡಿದಾಗ ಅದರಲ್ಲಿ ಫೈಬರ್ ಕಂಟೆಂಟ್ ಹೇರಳವಾಗಿದೆ, ಮತ್ತು ಅದು ಈಸಿಲಿ ನೀರಿನಂಶವನ್ನು ಹಿಡಿದಿಟ್ಕೊಳ್ಳುತ್ತೆ. ಅಲ್ಲದೆ ಹೇರಳವಾಗಿ ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ವಿಟಮಿನ್ಸು ಬಹಳಷ್ಟು ಇದೆ. ಪ್ರೋಟೀನ್ ಅಂಶ ಇದರಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ, ಒಂದು ಕಪ್ ಆಫ್ ಈ ಒಂದು ಹಲಸಿನ ಕಾಯಿಯಲ್ಲಿ ಇಲ್ಲದೆ ಹೋದರೂ 3 ಗ್ರಾಮ್ನಷ್ಟು ಪ್ರೋಟೀನ್ ಅಂಶ ಇದರಲ್ಲಿ ಇದೆ. ನಾವು ಹಲಸಿನ ಕಾಯಿಯನ್ನು ನೋಡಿದಾಗ ಹಲಸಿನ ಹಣ್ಣಿನಲ್ಲಿ ಇರುವಂತಹ ವಿಶೇಷವಾದ ಬಣ್ಣ ಅಥವಾ ರುಚಿ ಅಥವಾ ಫ್ಲೇವರ್ ಇದರಲ್ಲಿ ಇಲ್ಲ. ಬಟ್ ಆದರೆ ಇದು ದೇಹಕ್ಕೆ ಪುಷ್ಟಿಯನ್ನು ನೀಡುತ್ತೆ, ಮತ್ತು ಹೊಟ್ಟೆ ತುಂಬಿಸುತ್ತೆ, ಮತ್ತು ಪ್ರೋಟೀನ್ ಅಂಶವನ್ನು ಕೊಡುತ್ತೆ. ಸೊ ಇದರಲ್ಲಿರುವಂತಹ ಖಾದ್ಯವನ್ನು ವೀಕ್ಷಕರೇ ನೀವು ನೋಡ್ಕೊಂಡು ಬನ್ನಿ. ಅದಾದ ನಂತರ ಇದರಲ್ಲಿ ಯಾವ್ಯಾವ ರೋಗಗಳಿಗೆ ಇದು ಮನೆಮದ್ದು ಅಂತ ನಾನು ನಿಮಗೆ ತಿಳಿಸಿಕೊಡ್ತೀನಿ. ಹಲಸಿನಕಾಯಿ ಹುಳಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ತೊಗರಿಬೇಳೆ, ಕೊತ್ತಂಬರಿ, ಜೀರಿಗೆ, ಮೆಂತೆ, ಒಣಮೆಣಸು, ಸ್ವಲ್ಪ ಇಂಗು, ಮತ್ತೆ ಅರಿಶಿನ ಪುಡಿ, ಕರಿಬೇವು, ತೆಂಗಿನಕಾಯಿ. ಇದನ್ನ ನಾನೀಗ ಹಲಸಿನಕಾಯಿ ಹೆಚ್ಚಿ ಈಗಾಗಲೇ ಬೇಯಿಸಿಟ್ಕೊಂಡಿದ್ದೇನೆ. ಇಲ್ಲಿ ಬೇಳೆ ಮತ್ತು ಹೋಳು ಚಮಚಷ್ಟು ಮೆಂತ್ ಇಂಗು ಒಣಮೆಣಸು ಎಣ್ಣೆ ಹಾಕಿ ಹುರ್ಕೊಳ್ಬೇಕು. ಕೆಲವರಿಗೆ ಸಾಂಬಾರಿಗೆ ಈರುಳ್ಳಿ ಬೇಕಾಗ್ತದೆ, ಈರುಳ್ಳಿ ಕೂಡ ಹಾಕೊಳ್ಬಹುದು, ತೊಂದರೆ ಇಲ್ಲ. ನಾನು ಈರುಳ್ಳಿ ಹಾಕ್ತಾ ಇಲ್ಲ. ಕಾಯಿ ತುರಿನ ಸೇರಿಸ್ಬೇಕು. ಈ ಕಾಯಿ ತುರಿ ಹಾಕ್ಬಿಟ್ಟು ಮಿಕ್ಸರ್ಗೆ ಹುರ್ಕೊಳ್ಬೇಕು. ತೆಂಗಿನಕಾಯಿ ಇರ್ತಲ್ಲ, ಸಾಂಬಾರ್ ಆಯ್ತು, ಅದಕ್ಕೆ ಸ್ವಲ್ಪ ಹುಳಿ ಹಾಕ್ಬೇಕು. ಈಗ ಹುಳಿಸೆ ಹಣ್ಣು ಹಾಕ್ತಾ ಇದ್ದೀನಿ, ಹುಳಿಸೆ ಹಣ್ಣು ಕೂಡ ಇದಕ್ಕೆ ಹಾಕೊಂಡು ರುಬ್ಕೊಬೇಕು. ಮತ್ತೆ ಹೋಳು ಚೆನ್ನಾಗಿ ಬೆಂದಿದೆ. ಇದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಸ್ವಲ್ಪ ಬೆಲ್ಲ, ರೆಡಿ ಮಾಡ್ಕೊಂಡಿದ್ದೀವಿ ಅಲ್ಲಿ ಸಾಂಬಾರನ್ನ. ಈ ಸಾಂಬಾರನ್ನ ಕರಿಬೇವು ಕೊಟ್ಟು ಸ್ವಲ್ಪ ಎಲ್ಲ ಸ್ವಲ್ಪ ಹಾಕಿದ್ರೆ ಪರಿಮಳ ಟೇಸ್ಟ್ ಜಾಸ್ತಿ ಆಗುತ್ತೆ. ಹಲಸಿನಕಾಯಿ ಹುಳಿ ರೆಡಿ ಆಗಿದೆ. ಸೊ
ಸೊ ನೋಡಿದ್ರಲ್ಲ ವೀಕ್ಷಕರೇ, ರುಚಿಯಾದಂತಹ ಹಲಸಿನ ಕಾಯಿಯಿಂದ ತಯಾರಿಸುವ ಹಲಸಿನ ಹುಳಿಯನ್ನು ನೀವು ನೋಡ್ಕೊಂಡು ಬಂದ್ರಲ್ಲ. ಸೊ ಇದು ಡಯಾಬಿಟಿಸಿಂದ ಕೊಲೆಸ್ಟ್ರಾಲ್ವರೆಗೂ ಹಲವಾರು ರೋಗಗಳಿಗೆ ನಿಯಂತ್ರಿಸಲಿಕ್ಕೆ ಉತ್ತಮವಾದಂತಹ ಔಷಧಿ. ಮೊದಲನೇದಾಗಿ ಇದರಲ್ಲಿ ವಿಶೇಷವಾದಂತಹ ಸ್ಯಾಟಿಸ್ಫ್ಯಾಕ್ಷನ್ ಮಾಡುವಂಥ ಕೆಲವು ಅಂಶಗಳು ಇದೆ. ಸೊ ಈ ಹಲಸಿನ ಕಾಯಿಯನ್ನು ನಾವು ನೋಡಿದಾಗ ಇದರಲ್ಲಿ ಹೇರಳವಾಗಿ ಫೈಬರ್ ಅಂಶ ಇರೋದು ಇದೆ. ಅದಲ್ಲದೆ ದೇಹಕ್ಕೆ ಈಸಿಯಾಗಿ ಒಂದು ತೃಪ್ತಿಯನ್ನು ನೀಡುವಂಥ ಸ್ಯಾಟಿಸ್ಫ್ಯಾಕ್ಷನ್ ನೀಡುವಂಥ ಅಂಶ ಹೇರಳವಾಗಿದೆ. ಹಾಗಾಗಿ ನಾವು ಇದನ್ನು ಆಹಾರವಾಗಿ ಸೇವಿಸಿದ ಕೂಡಲೇ ಹೊಟ್ಟೆಯಲ್ಲಿ ಕೆಲವೊಂದು ಹಾರ್ಮೋನ್ಗಳು ಉತ್ಪತ್ತಿಯಾಗಿ ದೇಹಕ್ಕೆ ತೃಪ್ತಿಯನ್ನು ಕೊಡುತ್ತೆ. ಸೊ ಹಾಗಾಗಿ ಹೊಟ್ಟೆಯಲ್ಲಿ ಯಾವುದೇ ಒಂದು ಹಸುವು ಹೆಚ್ಚಾಗಿ ಉಳಿಯಲ್ಲ. ಅದಲ್ಲದೆ ಕೆಟ್ಟ ಕೊಲೆಸ್ಟ್ರಾಲನ್ನು ತೆಗೆದು ಒಳ್ಳೆಯ ಕೊಲೆಸ್ಟ್ರಾಲನ್ನು ನಿಯಂತ್ರಿಸುವಂತಹ ವಿಶೇಷ ಅಂಶ ಇದರಲ್ಲಿ ತುಂಬ ಇದೆ. ಸೊ ಕೊಬ್ಬಿನ ಅಂಶವನ್ನು ತಡೆಗಟ್ಟಿ ನಿಯಂತ್ರಿಸುವಂತಹ ಹೆಚ್ಚಿನ ಅಂಶ ಇದರಲ್ಲಿ ಇದೆ. ಎರಡನೇದು ಹೇರಳವಾಗಿ ಪ್ರೋಟೀನ್ನ ನಮಗೆ ಕೊಡುತ್ತೆ. ಫೈಬರ್ ಕಂಟೆಂಟ್ ಹೆಚ್ಚಾಗಿರೋದ್ರಿಂದ ಹೊಟ್ಟೆಯ ವಿಕಾರಗಳನ್ನು ಕಡಿಮೆ ಮಾಡುತ್ತೆ ಮತ್ತು ಈಸಿಯಾಗಿ ಮೋಷನ್ ಹೋಗೋದಕ್ಕೆ ಇದು ಉಪಯುಕ್ತವಾಗುತ್ತೆ. ಕೊಲೆಸ್ಟ್ರಾಲ್ ಕಮ್ಮಿ ಮಾಡೋದ್ರಿಂದ, ಫೈಬರ್ ಕಂಟೆಂಟ್ ಹೆಚ್ಚಾಗಿರೋದ್ರಿಂದ ನಾವು ಒಬೆಸಿಟಿ ಅಥವಾ ಬೊಜ್ಜು ರೋಗಕ್ಕೆ ಇದನ್ನು ಉಪಯೋಗಿಸ್ಬೋದು. ಆಗಿಂದಾಗೆ ವಾರದಲ್ಲಿ ಒಂದು ದಿವಸ ಎರಡು ದಿವಸ ಈ ಹಲಸಿನಕಾಯಿಯ ಭಕ್ಷ್ಯವನ್ನು ಪ್ರಧಾನವಾಗಿ ಒಂದು ಬೌಲಾಗಿ ನಾವು ಸೇವನೆ ಮಾಡೋದ್ರಿಂದ ನಮ್ಮ ವೇಟನ್ನು ಕಮ್ಮಿ ಮಾಡಿಕೊಳ್ಬಹುದು. ಎರಡು ಚಪಾತಿ ಲೆಕ್ಕವನ್ನು ತಗೊಂಡಾಗ ಅರ್ಧಕ್ಕಿಂತ ಕಮ್ಮಿಯಷ್ಟು ಕ್ಯಾಲೋರೀಸ್ ಇದರಲ್ಲಿದೆ. ಮತ್ತು ಒಂದು ಬೌಲ್ ರೈಸ್ಗಿಂತಲ್ಲಿರುವಂತಹ ಕ್ಯಾಲೋರಿಗಿಂತ ಅರ್ಧದಷ್ಟು ಕ್ಯಾಲೋರೀಸು ಈ ಹಲಸಿನಕಾಯಿಯಲ್ಲಿದೆ. ಸೊ ನಾವು ಹೊಟ್ಟೆ ತುಂಬ ಸೇವನೆ ಮಾಡಿದ್ರೂ ಸಹ ಹಲಸಿನಕಾಯಿಯ ಪದಾರ್ಥವನ್ನು ಕ್ಯಾಲೋರೀಸ್ ಮಾತ್ರ ತುಂಬ ಕಮ್ಮಿ ಇರುತ್ತೆ. ಸೊ ಇದೇ ಬೇಕಾಗಿರೋದು ನಮ್ಮ ಒಬೆಸಿಟಿ ಪೇಷೆಂಟ್ಗಳಿಗೆ. ಸೊ ಹೊಟ್ಟೆ ತುಂಬ ತಿಂದರೂ ಸಹ ಕ್ಯಾಲೋರೀಸ್ ತುಂಬ ಚೆನ್ನಾಗಿ ಕಡಿಮೆ ಮಾಡ್ಕೊಳ್ಬೋದು. ಅದಲ್ಲದೆ ಸಕ್ಕರೆ ಅಂಶವನ್ನು ನಿಯಂತ್ರಿಸುವಂಥ ವಿಶೇಷ ಗುಣ ಇರೋದ್ರಿಂದ ನಾವು ಡಯಾಬಿಟಿಸ್ಗೆ ಉಪಯೋಗಿಸ್ಬಹುದು. ಅಲ್ಲದೆ ಇಂಪಾರ್ಟೆಂಟ್ ಆಗಿ ಬಿ ಪಿಯನ್ನು ಸಹ ನಿಯಂತ್ರಿಸ್ಕೊಳ್ಬೋದು. ಮುಖ್ಯವಾಗಿ ಕೊಲೋನಿಕ್ ಕ್ಯಾನ್ಸರ್ ಅಂದರೆ ಕರುಳಿನ ಕ್ಯಾನ್ಸರನ್ನು ನಿಯಂತ್ರಿಸಲಿಕ್ಕೆ ಇದರಲ್ಲಿ ವಿಶೇಷತೆ ಇದೆ. ಯಾಕೆಂದರೆ ಕರಳನ್ನು ಸೇವನೆ ಮಾಡೋದ್ರಿಂದ ಕರಳನ್ನು ಶುದ್ಧಿ ಮಾಡುತ್ತೆ. ಒಳಗಡೆ ಇರುವಂಥ ಎಲ್ಲ ವಿಷದಂಶವನ್ನು ಕಂಟೆಂಟನ್ನು ಈಸಿಯಾಗಿ ಹೊರಹಾಕಿ ಆ ಒಂದು ಕರಳನ್ನು ಸುಸ್ಥಿತಿಯಲ್ಲಿ ಇರಿಸೋದ್ರಿಂದ ಕ್ಯಾನ್ಸರನ್ನು ಸಹ ತಡೆಗಟ್ಟುವಂಥ ವಿಶೇಷ ಗುಣ ಇದೆ ಅಂತ ಹಲವಾರು ರಿಸರ್ಚ್ಗಳೇ ತಿಳಿಸುತ್ತೆ. ಅದಲ್ಲದೆ ನಮ್ಮ ಒಂದು ಆಯುಷನ್ನು ಲಾಂಗಿವಿಟಿಯನ್ನು ಆಯುಷನ್ನು ಹೆಚ್ಚಿಸುವಂತಹ ವಿಶೇಷ ಗುಣ ಇದರಲ್ಲಿದೆ. ಯಾಕೆ ಅಂದರೆ ನಮ್ಮ ಆಯುಷ್ ಹೆಚ್ಚಿರಬೇಕು ಅಂತ ಹೇಳಿದ್ರೆ ವಿಟಮಿನ್ಸು ಹೇರಳವಾಗಿರಬೇಕು. ತರಕಾರಿ ಹಣ್ಣನ್ನು ನಾವು ಹೆಚ್ಚು ಸೇವಿಸಬೇಕು. ನಾವು ಒಂದು ಕಪ್ಪು ಈ ಹಲಸಿನಕಾಯಿಯನ್ನು ನೋಡಿದ್ರೆ ಒಂದು ವಾರಕ್ಕಾಗುವಷ್ಟು ಹಣ್ಣು ಮತ್ತು ತರಕಾರಿಯಷ್ಟು ಪೋಷಕಾಂಶಗಳು ಒಂದು ಬೌಲ್ ಅಥವಾ ಒಂದು ಕಪ್ಪಿನ ಹಲಸಿನಕಾಯಿಯಲ್ಲಿ ಇದೆ. ಸೊ ಈ ಹಲಸಿನಕಾಯಿನ ತಿಂದಷ್ಟು ನಮಗೆ ಈ ಹೇರಳವಾಗಿ ಈ ವಿಟಮಿನ್ಸ್ಗಳು ಸಿಗೋದ್ರಿಂದ ನಮ್ಮ ಆಯುಷನ್ನು ಹೆಚ್ಚಿಸ್ಕೊಳ್ಬಹುದು ಮತ್ತು ದೇಹದ ಒಂದು ಕ್ವಾಲಿಟಿಯನ್ನು ಜಾಸ್ತಿ ಮಾಡ್ಕೊಳ್ಬಹುದು. ದೇಹ ಸುಸ್ಥಿತಿಯಲ್ಲಿರುತ್ತೆ. ಸೊ ಈ ಹಲಸಿನಕಾಯಿ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಇವತ್ತಿಂದಲೇ ಈ ಹಲಸಿನಕಾಯಿಯಿಂದ ಹುಳಿಯನ್ನು ತಯಾರಿಸಿ ನೀವು ಸೇವಿಸಬಹುದು. ಅದಲ್ಲದೆ ಬೇರೆ ಬೇರೆ ರುಚಿಕರ ಖಾದ್ಯಗಳನ್ನು ಇದರಲ್ಲಿ ತಯಾರಿಸ್ಬೋದು. ಸೊ ಮುಂದಿನ ಕೆಲವು ಸಂಚಿಕೆಗಳಲ್ಲಿ ಇದರಿಂದ ಮತ್ತಷ್ಟು ಡೆಲಿಷಿಯಸ್ ರೆಸಿಪಿಯನ್ನು ನಿಮಗೆ ತೋರಿಸ್ಕೊಡ್ತೀವಿ. ಸೊ ಕಂಟಿನ್ಯೂಸ್ ಆದಂತಹ ರುಚಿಕರ ಖಾದ್ಯಗಳಿಗೆ, ಭಾನುವಾರದ ವಿಶೇಷ ಅಡುಗೆಗಳಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡೋದನ್ನು ಮರಿಬೇಡಿ.